ವೀಕ್ಷಕರೆ ನಮಸ್ಕಾರ. ಆನೇಕಲ್ ಉಪಚುನಾವಣೆ ಕದನ ರಂಗೇರಿದೆ. ಈಗ ಆನೇಕಲ್ ಬೈ ಎಲೆಕ್ಷನ್ ಪ್ರಚಾರದ ಅಂತಿಮ ಹಣಾಹಣಿ ಶುರುವಾಗಿದೆ ಅಂತ ಹೇಳಬಹುದು. ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಹಣಾಹಣಿ ನಡೀತಾ ಇದೆ. ಕಳೆದ 40 ವರ್ಷಗಳಿಂದ ಈ ಒಂದು ಕಾನ್ಸ್ಟಿಟ್ಯೂಷನ್ನ ಸಿಎಂ ಉದಾಸಿ ಮತ್ತು ಮನೋಹರ್ ತಹಶೀಲ್ದಾರ್ ಇಬ್ಬರೂ ಸಹ ಶಾಸಕರಾಗಿ ಆಳ್ವಿಕೆ ಮಾಡಿದ್ರು. ಉದಾಸಿ ಅವರ ನಿಧನದಿಂದ ಈ ಒಂದು ಬೈ ಎಲೆಕ್ಷನ್ ಬಂದಿದೆ. ಮನೋಹರ್ ತಹಶೀಲ್ದಾರ್ ಅವರಿಗೆ ಟಿಕೆಟ್ ಕೊಟ್ಟಿಲ್ಲ. ಕಾಂಗ್ರೆಸ್ನಿಂದ ಶ್ರೀನಿವಾಸ್ ಮಾನೆ, ಬಿಜೆಪಿಯಿಂದ ಶಿವರಾಜ್ ಸಜ್ಜನ್, ಜೆ ಡಿ ಎಸ್ನಿಂದ ಶೇಖ್ ಅವರು, ಹಾಗೆ ಕೆ ಆರ್ ಎಸ್ ಪಕ್ಷದಿಂದ ನಿಂತಿದ್ದಾರೆ. ಸೊ ನಾನೀಗ 4ನೇ ತಾಂಡನ ಕ್ರಾಸ ಸೇವಾದಲ್ ತಾಂಡದಲ್ಲಿದ್ದೀನಿ. ಈಗ 4ನೇ ಕ್ರಾಸು ಹಾವೇರಿ ಸಾರಿ ಆನಗಲ್ ನಗರಕ್ಕೆ ಹತ್ರ ಇರುವಂಥ ಪ್ರದೇಶ. ಇಲ್ಲಿ ಯುವಕರು ಇದ್ದಾರೆ, ಇವನ್ನ ಕೇಳೋಣ. ನಮಸ್ಕಾರ ಬ್ರದರ್. ನಮಸ್ಕಾರ ಸರ್. ಏನು ಸಮಾಚಾರ, ಹೆಂಗಿದ್ದೀರಿ? ಚೆನ್ನಾಗಿದೆ ಸರ್, ನೀವು ಹೆಂಗಿದ್ದೀರಾ? ಈಗ ಚುನಾವಣೆ ಬಂದೈತೆ, ಚುನಾವಣೆಯಲ್ಲಿ ಯಾರಿಗೆ ಓಟ್ ಹಾಕಬೇಕು ಅಂತಿದ್ದೀರಿ? ಏನು ಕತೆ ಸರ್? ನಾವು ಏನು ಮಾಡೋದಿದ್ರು ಶ್ರೀನಿವಾಸ್ ಮಾನೆ ಸರ್ ಅವರಿಗೆ ಮಾಡೋದಂತ ಉದ್ದೇಶ ನಮ್ಮದು. ಯಾಕಂದರೆ ಒಳ್ಳೆ ಒಳ್ಳೆ ಕೆಲಸ ಮಾಡಿದ್ದಾರೆ, ಜನನು ನೋಡಿದ್ದಾರೆ, ಸ್ಪಂದಿಸಿದ್ದಾರೆ, ಯಾವಾಗಲೂ ಬೆಲೆ ಕೊಡ್ತಾರೆ ಅನ್ನೋ ನಂಬಿಕೆ ನಮ್ಮಲ್ಲಿ ಅವ್ರ ಮೇಲೆ ಇದೆ. ಅವರೇ ನಿಜವಾಗ್ಲೂ ಆರಿಸಿ ಬರಬೇಕಂತ ಆನಗಲ್ ತನಕಲ್ಲಿ ನಮ್ದು ಆಸೆ ಇದೆ ಸರ್. ಕಳೆದ ಬಾರಿ ಯಾರು ಓಟ್ ಹಾಕಿದ್ರಿ? ನಾವು ಕಳೆದ ಬಾರಿ ಬಿಜೆಪಿಗೆ ಹಾಕಿದ್ವಿ ಸರ್, ಆದರೆ ನಾವು ಇವಾಗಿರೋದು ಮಾನೆ ಸರ್ ಅವರಿಗೆ. ನಿಮ್ಮ ಹೆಸರು ಬ್ರದರ್? ದಿನೇಶ್ ಅಂತ. ನೀವು ಹೆಂಗೆ ಕತೆ? ನಮ್ದು ಏನಿಲ್ಲ ಸರ್, ನಾವು ಕಾಂಗ್ರೆಸ್ ಅವರಿಗೆ. ಓಕೆ, ಮಾನೆ ಕಾರಣಕ್ಕೆ ಏನಿಲ್ಲ, ಲಾಕ್ಡೌನಲ್ಲಿ ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ ಅವರು, ಅದಕ್ಕೆ ನಮ್ಮ ಡ್ರೈವರ್ಸ್ಗಳಿಗೂ ಕೂಡ ಹೆಲ್ಪ್ ಮಾಡಿದ್ದಾರೆ. ಅದ ಕೂಡಲಾಗಿ ನಾವು ಮಾನೆಯವರಿಗೆ ಓಟ್ ಹಾಕ್ಬೇಕು ಅಂತ. ಬ್ರದರ್ ತಮ್ಮ ಹೆಸರು? ಶ್ರೀಕಾಂತ್ ಅವರು. ಶ್ರೀಕಾಂತ್, ನಿಮ್ಮ ಕತೆ ಏನು? ನಮ್ಮದು ಕಾಂಗ್ರೆಸ್ ಸರ್. ಲಾಸ್ಟ್ ಟೈಮ್ ಯಾರು ಓಟ್ ಹಾಕಿದ್ರಿ? ಲಾಸ್ಟ್ ಟೈಮು ಕಾಂಗ್ರೆಸ್ ಹಾಕಿದ್ವಿ. ನಿಮ್ಮ ಹೆಸರು ಸರ್? ಗಿರೀಶ್ ರಾಠೋಡ್ ಅಂತ. ಗಿರೀಶ್ ಅವರೇ, ಯಾರಿಗೆ ಸರಿ ಓಟು? ಈ ಸಲ ನಮ್ಮ ಕಾಂಗ್ರೆಸ್ಗೆ. ಕಳೆದ ಬಾರಿ ಯಾರಿಗೆ ಹಾಕಿದ್ರಿ? ಬಿಜೆಪಿ ಹಾಕಿದ್ವಿ. ಕಳೆದ ಬಾರಿ ಬಿಜೆಪಿಗೆ ಹಾಕಿ ಈ ಬಾರಿಗೆ ಕಾಂಗ್ರೆಸ್ಗೆ ಹಾಕ್ತೀವಿ ಅಂತೀರಿ? ಏನು ಕತೆ? ಈ ಸಲ ಅಂದರೆ ಒಂದು ಸ್ವಲ್ಪ ಬೆಲೆ ಜಾಸ್ತಿ ರೀ, ಮತ್ತು ಲಾಕ್ಡೌನಲ್ಲಿ ಒಂದು ಸ್ವಲ್ಪ ತ್ರಾಸು ಎಲ್ಲ ಆಗಿದೆ ಎಲ್ಲರ ಕಡೆ, ಹಾಗಾಗಿ ಸರ್ ಈ ಸಲ ಕಾಂಗ್ರೆಸ್ಗೆ ಓಟ್ ಹಾಕ್ಬೇಕಂತ. ಕಾಂಗ್ರೆಸ್ಗೆ? ಎಸ್ ಸರ್. ತಮ್ಮ ಹೆಸರು? ನಮ್ಮ ಹೆಸರು ಬರ್ಮಪ್ಪ ಅಂತ. ಬರ್ಮಪ್ಪ, ಯಾರು ಓಟು? ನಮ್ಮದು ಬಿಜೆಪಿ. ಬಿಜೆಪಿನ? ಓಕೆ. ಯಾರು ನೋಡಿ ಬಿಜೆಪಿಗೆ ಓಟ್ ಹಾಕ್ತಿದ್ದೀರಿ? ಮೋದಿನ, ಯಡಿಯೂರಪ್ಪ ಅವ್ರನ್ನ, ಉದಾಸಿ ಅವ್ರ ಕೆಲಸ ಮಾಡೋರೆ ಅಂತ ಸಜ್ಜನ? ಉದಾಸಿ ಅಜ್ಜ ಅವ್ರಿಗೋಸ್ಕರ. ಹಾಂ ಹಾಂ. ಈ ಬೆಲೆ ಏರಿಕೆ ಇವೆಲ್ಲ ಪ್ರಶ್ನೆಗಳು ಎದುರಾಗುತ್ತೆ, ಏನು ಕತೆ? ನಾವು ಮುಂದೇನು ಮತ್ತೆ ವಿಚಾರ ಮಾಡಿದ್ರಿ, ಇವಾಗ ಮಾತ್ರ ನಾವು ಬಿಜೆಪಿ ಯಾವಾಗಿದ್ರು ಬಿಜೆಪಿನೇ. ಉದಾಸಿ ಎಲ್ಲ ನಮ್ಗೆ ಬೇಕಾದವರು, ನಮ್ಗೆ ಹೆಲ್ಪ್ ಆಗಿದ್ದಾರೆ. ಕಾಂಗ್ರೆಸ್ ಇಂತ ನಮ್ಗೆ ಅನ್ಯಾಯ ಆಗಿದೆ, ನಾವು ಬಡವರು ದುಡ್ಕಂತಿನವರು, ಯಾವುದೋ ಒಂದು ಸಂಬಂಧ ಇಂತ ಅನ್ಯಾಯ ಆಗಿದೆ ಕಾಂಗ್ರೆಸ್ ಅವರಿಂತ, ಹಂಗಾಗಿ ಬಿಜೆಪಿ ಅವ್ರಿಗೆ ನಾವು ಓಟ್ ಮಾಡ್ತೀವಿ, ಅದೇ ನಮ್ಮದು ಜೈ ಬಿಜೆಪಿ. ಎಸ್, ಇವ್ರಿಗೆ ಬಿಜೆಪಿಯಿಂದ ಉದಾಸಿ ಅವರಿಂದ ಅನುಕೂಲ ಆಗಿದೆ, ಬಿಜೆಪಿಗೆ ಓಟ್ ಮಾಡ್ತೀನಿ ಅನ್ನೋದು ಇವ್ರ ಅಭಿಪ್ರಾಯ. ನೀವು ಆನ್ಗಲ್ ಓಟರಾ? ತಮ್ಮ ಹೆಸರು ಸರ್? ಶ್ರೀಧರ್ ಅಂತ ಹೇಳಿ. ಶ್ರೀಧರ್, ಏನು ಮಾಡ್ತಿದ್ದೀರಿ? ನಾವು ಸ್ಟೂಡೆಂಟ್. ಸ್ಟೂಡೆಂಟ್ ಓಟಿದೆಯಾ? ಓಟಿದೆ. ಸರಿ, ಈ ಬಾರಿ ಬೈ ಎಲೆಕ್ಷನ್ ಅಲ್ಲಿ ಯಾರು ಓಟು? ಈ ಬಾರಿನೂ ಬೈ ಎಲೆಕ್ಷನ್ ಅಲ್ಲಿ ಬಿಜೆಪಿಗೆ ಓಟ್ ಮಾಡ್ತೇವೆ. ಕಳೆದ ಬಾರಿ ಯಾರು ಮಾಡಿದ್ರಿ? ಕಾರಣ ಬಿಜೆಪಿಗೆ ಮಾಡಿದ್ದೀವಿ ಕಳೆದ ಬಾರನ. ಯಾಕೆ ಮಾಡ್ತೇವೆ ಅಂದ್ರೆ, ಕಾಂಗ್ರೆಸ್ನವ್ರ ಕೊಡುಗೆ ಏನು, ಕಾಂಗ್ರೆಸ್ನವ್ರದ್ದು ನಮ್ಮ ಅನಗಲ್ ತಾಲೂಕಿ ಕೊಡುಗೆಗಳೇನು, ಜನಪರ ಯೋಜನೆಗಳಾಗ್ಲಿ, ರೋಡ್ ಗಳಿಂದಾಗ್ಲಿ, ಪ್ರತಿಯೊಂದು. ಉದಾಸಿ ಅವರು 6 ಸಲ MLA ಆಗಿದ್ರು, ತಹಶೀಲ್ದಾರ್ 4 ಸಲ MLA ಆಗಿದ್ರು, ಮನೋಹರ್ ತಹಶೀಲ್ದಾರ್. ಸೊ ಅವ್ರ ಆ ಭಾಗದ ಆ ಟೈಮಲ್ಲಿ ಕೆಲಸ ಮಾಡಿಲ್ಲ ಅಂತ ಏನು ಕತೆ? ಅವ್ರ ಕೊಡುಗೆಗಳು ಏನಂತ ಹೇಳಿ ಜನಗಳೇ ನೋಡ್ಬೇಕು, ಕಾಂಗ್ರೆಸ್ ಪಕ್ಷದವರೇ ನೋಡ್ಬೇಕು ಕಾಂಗ್ರೆಸ್ಸಿನ ಕೊಡುಗೆಗಳು ಏನಂತ ಹೇಳಿ ಅನಗಲ್ ತಾಲೂಕಿಗೆ ಅವ್ರು ನೋಡ್ಬೇಕು. ಮಾನ್ಯವರು ಲಾಕ್ಡೌನಲ್ಲಿ ಕೆಲಸ ಮಾಡಿದಾರೆ ಇಲ್ಲ ಅಂತ, ಕಾರಣ ಏನು? ಉದಾಸಿ ಅವರು ಅನಾರೋಗ್ಯದಿಂದ ಇದ್ದಾರೆ ಇಲ್ಲಿ, ನೆಕ್ಸ್ಟ್ ನನಗೆ ಬೇರೂರಕ್ಕೆ ಒಳ್ಳೆ ಅವಕಾಶ ಅಂತ ಹೇಳಿ ಮಾಡಿದ್ರು. ಅವ್ರು MLC ಅಲ್ವಾ, ನಮ್ಮ ಅನಗಲ್ ಕ್ಷೇತ್ರ ಮಾತ್ರ ಇತ್ತ, ಬೇರೆ ಕಡೆ ಮಾಡ್ಬೋದಿತ್ತಲ್ಲ. ಇದು ನಮಗೆ ಕ್ವಶನ್ ಅವರಿಗೆ, ಮಾನ್ಯವರಿಗೆ. ಈಗ ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ? ನಮ್ಮ ಪ್ರಕಾರ ಬಿಜೆಪಿ ಗೆಲ್ಲುತ್ತೆ, ಸಜ್ಜನ್ ಅವ್ರು ಗೆಲ್ತಾರೆ. ಸರ್ ನಮಸ್ಕಾರ, ತಮ್ಮ ಹೆಸರು? ಬಸರಾಜಪ್ಪ ಅಂತ. ಈ ಚುನಾವಣೆಯಲ್ಲಿ ನಿಮ್ಮ ಆಯ್ಕೆ ಯಾರು, ಯಾಕೆ ಬಿಜೆಪಿಗೆ? ಕಳೆದ ಬಾರಿ ಬಿಜೆಪಿಗೆ ಹಾಕಿದ್ರ? ಕಳೆದ ಬಾರಿ ಇವ್ರು ಸಜ್ಜನ್ಗೆ ಹಾಕ್ತಾರ, ಬಿಜೆಪಿ. ನೀವು ಸಜ್ಜನ್ ಅವರು ಅಂತ ಓಟ್ ಹಾಕ್ತಿದ್ರ, ಬಿಜೆಪಿ ಅಂತ ಹಾಕ್ತಿದ್ರ, ಮೋದಿ ಅಂತ ಹಾಕ್ತಿದ್ರ, ಯಡಿಯೂರಪ್ಪ ಅವರು ಅಂತ ಹಾಕ್ತಿದ್ರ? ಮೋದಿ ಅಂತ ಹಾಕ್ತಾವೆ, ಯಡಿಯೂರಪ್ಪ ಅಂತಂದು ಹಾಕ್ತಾವೆ. ಗೆಲ್ತಾರ? ಗೆಲ್ತಾರೆ. ಅನ್ಕಂಡಂಗೆಲ್ಲ ಕೆಲಸ ಮಾಡಿದಾರ? ನೋಡ್ತೀವಿ, ಎಲ್ಲ ರೋಡು, ಎಲ್ಲ ಡಂಬ ರೋಡು, ಉದಯಶರ್ ಮಾಡಿದ್ದು, ಎಲ್ಲಿ ಕಚ್ಚ ರೋಡ ಇಲ್ಲ, ಕಣ್ಣು ಮುಚ್ಕೊಂಡು ಹೋಗ್ಬೋದು ಗಾಡಿ. ಅಂದ್ರೆ ಲೋಕೋಪಯೋಗಿ ಸಚಿವ ಆಗಿದ್ದಾಗ ಉದಾಸಿಲೆಲ್ಲ ಕೆಲಸ ಮಾಡೋರು ಅಂತನ? ಭಾರಿ ಮಾಡ್ಯಾರ ಸರ್. ನಮಸ್ಕಾರ, ತಮ್ಮ ಹೆಸರು? ಪಾಟೀಲ್ ಅಂತ ಹೇಳಿ. ಪಾಟೀಲ್ ರೇ, ಬೈ ಎಲೆಕ್ಷನ್ ಬಂದೈತೆ ಆನ್ಗಲ್ಲು, ಚುನಾವಣೆ ವೋಟಿಂಗ್ ಇನ್ 3 ದಿನ, ಯಾರಿಗೆ ಓಟ್ ಮಾಡ್ತೀರಿ? ಬಿಜೆಪಿ. ಯಾವ ಕಾರಣಕ್ಕೆ? ಎಲ್ಲ ಉದಾಸಿಯವರು ಜನಪರ ಕೆಲಸ ಮಾಡಿದ್ದಾರೆ, ರೋಡ್ಸ್ ಎಲ್ಲ ಚೆನ್ನಾಗಿದ್ದಾವೆ, ಹಾಗಾಗಿ. ಹೌದೌದು. ಗೆಲ್ತೀರಾ ನೀವು? ಹೌದೌದು. ಎಷ್ಟು ಓಟಲ್ಲಿ? 100% ಗೆಲ್ತೀವಿ. ಒಂದು 5,000-10,000 ಬರ್ಬೋದು. ಯಾಕೆಂದ್ರೆ ಕಳೆದ ಇವರ ಮನೋಹರ್ ತಹಶೀಲ್ದಾರ್ ಉದಾಸಿ ನಡುವಿನ ವೋಟಿಂಗ್ ಯಾರೇ ಗೆದ್ರು 5,000-10,000 ಇರ್ತಿತ್ತು ಅಷ್ಟೇ ಪ್ರತಿ ಬಾರಿನೂ. ಸೊ ಹೀಗಾಗಿ ಇವ್ರು 5,000 ಹೋಟೆಲ್ ಗೆಲ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಮ್ಮ ಅಮ್ಮ ಒಳಗಡೆ ಹೋಗ್ಬಿಟ್ರು, ಎಲ್ಲ ಅವ್ರನ್ನ ಮಾತಾಡಿಸ್ಬೋದಿತ್ತು. ನೀವೆಲ್ಲ ಬಿಜೆಪಿ ಕಾರ್ಯಕರ್ತರ, ಬಿಜೆಪಿಗೆ ಯಾಕೆ ಓಟ್ ಹಾಕ್ಬೇಕು ಅಂತ ಕೇಳ್ತೀರಿ? ಏನು ಸರ್, ಬಿಜೆಪಿಗೆ ಯಾಕೆ ಓಟ್ ಹಾಕ್ಬೇಕು ಜನ? ನಮ್ಮ ಕೆಲಸ ಭಾಳಷ್ಟು ಮಾಡಿದ್ದಾರೆ, ಭಾಗ್ಯಲಕ್ಷ್ಮಿ ಬಾಂಡ್ ಗಿಂಡ್ ಎಲ್ಲ ನಮ್ಗೆ ಬಂದಿದ್ದಾರೆ, ಅದ್ರ ಸಲುವಾಗಿ ನಾವು ಅದಕ್ಕೆ ಓಟ್ ಹಾಕ್ತು ಬರ್ತಾ ಇದ್ದೀವಿ. ಓಕೆ. ಎಸ್, ಭಾಗ್ಯಲಕ್ಷ್ಮಿ ಬಾಂಡ್ ಎಲ್ಲ ಯಡಿಯೂರಪ್ಪನವ್ರು ಕೊಟ್ಟವ್ರೇನೋ ಲೆಕ್ಕಾಚಾರಕ್ಕೆ ಓಟ್ ಹಾಕ್ತೀವಿ ಅಂತ ಹೇಳ್ತಾರೆ.
ನೀವು ಶಾಲೆ ಹಾಕೊಂಡಿದ್ರಿ ಬಿಜೆಪಿಗೆ ಓಟ್ ಹಾಕ್ತೀರಿ, ಯಾಕೆ ಓಟ್ ಹಾಕಬೇಕು ಅಂತ ಹೇಳ್ತೀರಿ? ಅಲ್ಲಿ ನಮ್ಮಲ್ಲಿ ಚರಂಡಿಯಿಂದ ಹಿಡಿದು ರೋಡ್ನಿಂದ ಹಿಡಿದು ಯಾವುದೋ ಇದರಿಂದ ನಮಗೆ ಸೌಲಭ್ಯ ಇದೆ, ಅದರಿಂದ ನಾವು ಕಟ್ಟ ಬಿಜೆಪಿಗೆ ಓಟ್ ಹಾಕ್ತೀವಿ. ಎಸ್ ಚರಂಡಿ ಮೂರಿ ರೋಡ್ ಎಲ್ಲ ಮಾಡೋರು, ಹಾಗಾಗಿ ನಾನು ಬಿಜೆಪಿಗೆ ಓಟ್ ಹಾಕ್ತೀನಿ ಅಂತ ಹೇಳ್ತಾರೆ. ಅವ ಮಾತಾಡ್ತೀಯವ್ವ, ಹೇಳವ್ವ, ಇರಲಿ ಬಾಯಿಲಿ. ಏನು ಹೆಸರು? ನೀಲಮ್ಮ. ನೀಲಮ್ಮ, ಯಾವ ಊರು? ನಮ್ದು ಗುಂಡೂರು. ಗುಂಡೂರು. ಓಟ್ ಆಯ್ತಾ ನಿಮ್ದು? ಓಟ್ ಹಾಕ್ತಿದ್ದೀರಾ? ಯಾರಿಗೆ ಓಟ್ ಹಾಕ್ತೀರಿ? ನಾವು ಉದಾಸಿಗೆ ಓಟ್ ಹಾಕ್ತೀವಿ. ಉದಾಸಿ ಸಾಹೇಬ್ರು ಇಲ್ವಲ್ಲ ಈಗ? ಅವ್ರ ಮಗ ಅದಾನಲ್ರಿ. ಮಗ ಎಂ ಪಿ. ಈಗ ಹೋಗ್ಲಿ, ಪಕ್ಷ ಕಾಂಗ್ರೆಸ್ಗ ಬಿ ಜೆ ಪಿಗ ಜೆ ಡಿ ಎಸ್ಗ ಯಾರಿಗೆ ಹಾಕ್ತೀರಿ? ಕೆ ಆರ್ ಎಸ್ಗ? ಹೂವಿಗೆ. ಅಂದ್ರೆ ಪರ್ಟಿಕ್ಯುಲರ್ ಇಂಥದ್ದೇ ಅಂದ್ರೆ ಉದಾಸಿ ಅವರು ಅವ್ರ ಮಗ ಅನ್ನೋರು, ಈಗ ಹೂವು ಅಂತಾನೆ ಬಿ ಜೆ ಪಿ. ಅದಕ್ಕೆ ಅದೇವ್ರಿ, ಅದಕ್ಕೆ ಹಾಕ್ತೀವಿ. ಡನ್. ಸೊ ಹೀಗಾಗಿ ಇಲ್ಲಿ ಬಿ ಜೆ ಪಿ ಕಾರ್ಯಕರ್ತರು ಇದ್ದಾರೆ. ಬ್ರದರ್ ನಿಮ್ದು? ನಾವು ವಿದ್ಯಾರ್ಥಿ ಸರ್. ಓಟಿಲ್ವಾ? ಯಾರಿಗೆ ಓಟು? ಸಜ್ಜನ್ ಅವ್ರಿಗೆ. ಸಜ್ಜನ್ ಅವ್ರಿಗೆ. ನಿಮ್ದು ಓಟ್ ಆಯ್ತಾ ಇಲ್ವಾ? ಓಟ್ ಆಯ್ತಾ? ಎಸ್. ಇವ್ರದ್ದು ಇಲ್ಲಿ ಇಬ್ರು ಇದ್ದಾರೆ ಸ್ನೇಹಿತರು, ಓಟಿದಂತ ಇವ್ರದ್ದು. ಯಾರಿಗೆ ಹಾಕ್ತೀರಿ? ಸಜ್ಜನ್ ಅವ್ರಿಗೆ. ಸಜ್ಜನ್ ಯಾಕೆ? ಅವರು ನಮ್ಮ ಊರು ರಸ್ತೆ ವಿಸ್ತೆ ಎಲ್ಲ ತುಂಬ ಹೆಲ್ಪ್ ಆಗಿದೆ ವಿದ್ಯಾರ್ಥಿಗಳಿಗೆ, ಹಾಗಾಗಿ ಅವ್ರಿಗೆ ಹಾಕ್ತೀರಿ. ವಿದ್ಯಾರ್ಥಿ ಅವ್ರಿಗೆ ಹೆಲ್ಪ್ ಮಾಡಿದ್ದೆ. ಓಟಿದ್ಯಾ? ಯಾರಿಗೆ ಓಟು? ಸಜ್ಜನ್ ಅವ್ರಿಗೆ. ಸೊ ಈ ಭಾಳ ಇದೇನು ನಾಲ್ಕನೇ ಕ್ರಾಸಿಲ್ ನಾವು ಇವರೆಲ್ಲರೂ ಮಾತಾಡಿಸಿದಾಗ ನಿಮ್ದು ಓಟಿದ್ಯಾ ಬ್ರದರ್? ಯಾರಿಗೆ ಓಟು? ಬಾವುಟ ಹಿಡ್ಕೊಂಡಿದ್ರಿ, ಯಾರಿಗೆ ಅನ್ನಂಗಿಲ್ವಲ್ಲ ನಾವು ಅಲ್ಲಿ. ಹಾ, ಈ ಬಿ ಜೆ ಪಿಗೆ ಆಟೋ ಯಾಕೆ ಓಟ್ ಹಾಕ್ಬೇಕು? ಸಜ್ಜರಿಗೆ. ಓಕೆ, ಪೆಟ್ರೋಲ್ ರೇಟ್ ಜಾಸ್ತಿ ಆಗೈತೆ, ಅದೇನು ಬೇಜಾರಿಲ್ವೇ? ಇದೇ ಬೇಜಾರಿತ್ತು. ಓಟು ಸಜ್ಜನಿಗೆ. ರೇಟ್ ಜಾಸ್ತಿ ಆಗಿರೋದು ಬೇಜಾರಿದೆ, ಓಟ್ ಮಾತ್ರ ಸಜ್ಜನಿಗೆ ಹಾಕ್ತೀವಿ ಅಂತ ಹೇಳ್ತಾರೆ. ಸೊ ಇಲ್ಲೂ ಕೂಡ ಆಗಲೇ ಮಾತಾಡಿಸ್ದೆ ಹಂಗೆ ಹೋಗ್ತಾ. ಒಂದು ನಿಮಿಷ ಬ್ರದರ್, ಒಂದು ನಿಮಿಷ ಗಾಡಿ ನಿಲ್ಲಿಸಿರ್ತೀಯಾ? ಬರ ಒಳಗಡೆಗೆ ಬ್ರದರ್. ಎಲೆಕ್ಷನ್ ಬಂದೈತೆ, ಓಟ್ ಯಾರಿಗೆ? ಓಟ್ ನಮ್ದು, ನಾವು ಈ ಡಿಸ್ಟ್ರಿಕ್ಟ್ದವ್ರು ಅಲ್ರಿ. ನಾವು ಬೇರೆಯವ್ರಾ? ನೀವು ಆನ್ಗಲ್ ಅವರಾ? ಯಾರಿಗೆ ಓಟು? ಇಲ್ಲ, ನೀ ಯಾರಿಗೆ ಓಟು? ಬಿ ಜೆ ಪಿ. ಯಾಕೆ? ನಮ್ಮ ಪಕ್ಷ ಅಲ್ರಿ ಅದು. ಹೌದು. ಯಾರಿಗೆ ಗೌಡ್ರೆ ನಿಮ್ಮ ಓಟು? ಕಾಂಗ್ರೆಸ್. ಸರ್, ಯಾರಿಗೆ ಓಟ್ ಸರ್? ಎಲೆಕ್ಷನ್ ಬಂದು ಉದಾಸಿ ಅವ್ರಿಗೆ, ನಮಗೆ ಅವ್ರು ತರಿಸ್ತೀನಿ ಓಟು. ಉದಾಸಿ ಅವ್ರ ಪಕ್ಷಕ್ಕೆ? ಯಾವಾಗಲೂ ಅವ್ರಿಗೆ ಹಾಕ್ತಿದ್ದೀರಾ? ಹೌದು. ನಮ್ಗೆ ಇವ್ರು ಹಬ್ಬಾರ ಇವ್ರವ್ರಿಗೆ. ಅಮ್ಮ ನಿಮ್ದು ಯಾರಿಗಮ್ಮ? ಓಕೆ, ಸಿರ್ಸಿ ಕಡೆಯವರು. ಹೀಗಾಗಿ ಇವ್ರು ಹೇಳೋದಿಲ್ಲ, ಇದಿಷ್ಟು ಇವ್ರ ಅಭಿಪ್ರಾಯ ಆಗಿತ್ತು. ಬಂದೆ. ಓಕೆ, ಇಲ್ಲಿ ಬಿ ಜೆ ಪಿ ಕಾರ್ಯಕರ್ತರೆಲ್ಲ ಅವ್ರು ಇವ್ರನ್ನ ಮತ್ತೆ ಕರಿತೀನಿ. ಬ್ರದರ್, ನಿಮ್ಮ ಪಕ್ಷಕ್ಕೆ ಯಾಕೆ ಓಟ್ ಹಾಕ್ಬೇಕು ಜನ? ನಮ್ಮ ಪಕ್ಷ ಒಳ್ಳೆ ಕೆಲಸ ಮಾಡ್ತಾ ಇದೆ, ಬಡವ್ರನ್ನೆಲ್ಲ ಅವ್ರಿಗೆಲ್ಲ ಕೊರತೆ ನೀಗಿಸ್ತಾ ಇದೆ, ಒಳ್ಳೆ ಕಾರ್ಯಕ್ರಮ ಎಲ್ಲ ಮಾಡಿದೆ. ನರೇಂದ್ರ ಮೋದಿ ಮೇಲಿನ ಸರ್ಕಾರ ಇದೆ, ನಮ್ಮ ಕರ್ನಾಟಕ ಸರ್ಕಾರದಲ್ಲೂ ಬಿ ಜೆ ಪಿ ಇದೆ, ಅದಕ್ಕೋಸ್ಕರ ನಮ್ಮ ಈಗ ಉಪಚುನಾವಣೆ ನಡೀತಾ ಇದೆಯಲ್ಲ, ಅಲ್ಲಿ ಶಿವರಾಸಿ ಜನರು ಓಟ್ ಹಾಕಿದರೆ ಸರ್ಕಾರದಲ್ಲಿ ಪಟಾಪಟ ಕೆಲಸಗಳು ಆಗ್ತದೆ ಅಂತೇಳಿ. ಉದಾಸಿ ಅವ್ರು ಕೆಲಸ ಮಾಡಿದಾರ ಕ್ಷೇತ್ರದಲ್ಲಿ? ಮಾಡಿದ್ದಾರೆ ಸರ್, ಉದಾಸಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಈಗ ನೀವು ಹೋಗ್ಬಿಟ್ಟು ಪೆಟ್ರೋಲ್ ಬಂಕ್ ಹೋಗ್ಬಿಟ್ಟು ಪೆಟ್ರೋಲ್ ಹಾಕ್ಸ್ಬೇಕಾದ್ರೆ ಪೆಟ್ರೋಲ್ ರೇಟ್ ಜಾಸ್ತಿ ಆದಾಗ ನಿಮ್ಗೆ ಏನು ಬೇಜಾರಾಗಲ್ವ? ಏನು ಕತೆ? ವ್ಯಾಕ್ಸಿನ್ ಫ್ರೀ ಕೊಡ್ತಾರಲ್ಲ? ಹಾಂ, ಅದೆಲ್ಲ ದುಡ್ಡು ಕೊಡ್ತಾರೆ ಯಾರಾದರೂ, ಎಲ್ಲರೂ ಫ್ರೀ ಹೋಗಿ ಮಾಡಿಸ್ಕೊಂಬರ್ತಾರೆ, ಅದಕ್ಕೆ ಪೆಟ್ರೋಲ್ ಹೆಚ್ಚಾರು. ಈ ಒಂದು ಹೆಚ್ಚಾದರೆ ಒಂದು ಫ್ರೀಯಲ್ಲಿ ಕೊಡ್ತಾರಲ್ಲ, ಅದೇ ಈಗ ಮಾಡ್ತಿರೋದು ಅದೇ ಕೆಲಸ. ಎಲ್ಲ ಮಾಡಿದ್ದಾರೆ ಗೌರ್ಮೆಂಟ್, ನರೇಂದ್ರ ಮೋದಿ ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ, ಅವ್ರಿಗಾಗಿ ಓಟ್ ಹಾಕ್ತಾರೆ. ಬೆಲೆ ಏರಿಕೆ ಸಮಸ್ಯೆ ಯಾವುದು ನಿಮ್ಮ? ಸೊ ಇದೇನು ಸಮಸ್ಯೆ ಆಗೋದಿಲ್ಲ ಎಲೆಕ್ಷನಲ್ಲಿ ಅಂತ ಹೇಳ್ತೀರಿ? ಸಮಸ್ಯೆ ಏನಾಗಲ್ಲ ಸರ್, ಸಮಸ್ಯೆ ಏನಾಗಲ್ಲ. ತಮ್ಮ ಹೆಸರು ಗೌಡ್ರೆ? ನಮ್ದು ಹೆಸರು ಅಬ್ದುಲ್ಲಾ ಬಂಕಾಪುರ. ಈಗ ನಿಮ್ಮ ಓಟ್ ಯಾರಿಗೆ? ನಮ್ಮ ಓಟ್ ಬಿ ಜೆ ಪಿಗೆ. ಬಿ ಜೆ ಪಿಗೆ. ಈಗ ಎಷ್ಟು ಓಟಲ್ಲಿ ಗೆಲ್ತೀರಿ ಅಂತ ಹೇಳ್ತೀರಿ ನೀವು? ನಮ್ಮ ಅಂದಾಜು ಒಂದು 15-15 ಸಾವಿರ ಓಟ್ ಲೀಡ್ನಲ್ಲಿ ಹೊಡಿಬೋದು. ಇದುವರೆಗೂ ಉದಾಸಿ ಅವರೇ 25 ಸಾವಿರ ಲೀಡಲ್ಲಿ ಗೆದ್ದಿಲ್ಲ, ಅದಕ್ಕೆ ಇವ್ರು ಗೆಲ್ತಾರೆ ಅಂತ ಹೇಳ್ತೀರಿ? ಗೆಲ್ತಾರೆ ಈ ಸಲ, ಯಾಕಂದ್ರೆ ನಮ್ಮ ಸರ್ಕಾರ ನಡೀತಾ ಇದೆ ಕರ್ನಾಟಕದಲ್ಲಿ, ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಸರ್ಕಾರ ನಡೀತಾ ಇದೆಯಲ್ಲ, ಅದೇ ಸಂಬಂಧ ಈ ಉಪಚುನಾವಣೆ. ಯಡಿಯೂರಪ್ಪನವ್ರು ಕೆಳಗಿಳಿಸಿದೇನು ಬೇಜಾರಾಗಿಲ್ವ ನಿಮಗೆ? ಬೇಜಾರೇನಾಗಲಿಲ್ಲ, ಬಿಟ್ಟುಕೊಟ್ಟಿದ್ದ ಬಿಟ್ಕೊಟ್ಟಾರ ನಮ್ಮವ್ರು ಮಾಡಲಿ ಅಂತ. ಇನ್ನೂ ವಯಸ್ಸಿಗೆರು ಮಾಡಲಿ, ನಮ್ದು ಮಾಡೇವಿ, ಇನ್ನೂ ನಮ್ಮ ಕೈಯಾಗ ಕಲೀಲಿ ಅವರು, ಇನ್ನೂ ರಾಜಕಾರಣ ಚೆಂದಾಗಿ ನಡ್ಸ್ಕೊಂಡು ಹೋಗ್ಲಿ ಅಂತ ಬಿಟ್ಕೊಟ್ಟಾರ ಖುಷಿ. ಹಂಗಾರೆ ನಿಮ್ಮ ಕ್ಷೇತ್ರದ ಅಳಿಯ ಬೊಮ್ಮಾಯಿ ಅವ್ರು ಮಾನ ಮರ್ಯಾದೆ ಉಳಿಸ್ತೀರಿ ಗೆಲ್ಸ್ಬಿಟ್ಟು ಅಂತ ನೀವು? ಅಕ್ಕಿ ಅಲ್ಲೂರ್ ಗಳಿಯ ತಾನೆ? ಓ, ಮೊಮ್ಮಗನೂ ಹೌದು. ಇಲ್ಲಿ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಯವರು, ಶಿಗ್ಗಾವಿ ಕ್ಷೇತ್ರದ ಶಾಸಕರು, ಕರ್ನಾಟಕದ ಮುಖ್ಯಮಂತ್ರಿ, ಹಾಗೆ ಆನಗಲ್ ಕ್ಷೇತ್ರದ ಅಕ್ಕಿ ಆಲೂರಿಗೆ ಮೊಮ್ಮಗ ಜೊತೆ ಗಳಿಯ ಎರಡೂನ. ಎಸ್, ಪ್ರತಿಷ್ಠೆಯ ಕಣ. ಯಡಿಯೂರಪ್ಪ ಅವ್ರು ಬದಲಾದ್ಮೇಲೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ, ಈ ಜಿಲ್ಲೆಯವರೇ ಮುಖ್ಯಮಂತ್ರಿ. ಆನಗಲ್ ಕ್ಷೇತ್ರ ಪ್ರತಿಷ್ಠೆ. ವಿಜೇಂದ್ರ ಅವ್ರನ್ನು ಕೂಡ ಈಗ ಮಾತಾಡ್ಸಿ ಬಂದೆ ನಾನು ಗೋಂದಿ ಗ್ರಾಮದಲ್ಲಿ ಅವ್ರು ಪ್ರಚಾರ ಮಾಡಬೇಕಾದ್ರೆ, ಯಡಿಯೂರಪ್ಪನವ್ರು ಕೂಡ ಪ್ರಚಾರ ಮಾಡೋಗಿದ್ದಾರೆ. ಸೊ ಒಂದು ವಿಚಾರ ಅಂತಂದರೆ, ನಾನು ಎಲ್ಲ ಭಾಗದಲ್ಲಿ ಹೋಗಿ ಮಾತಾಡಿದಾಗ ಒಬ್ಬೊಬ್ಬರು ಒಂದೊಂದು ಅಭಿಪ್ರಾಯ. ಮಾನ್ಯ ಅವರು ಕೋವಿಡ್ ಟೈಮಲ್ಲಿ ಕೆಲಸ ಮಾಡಿದರು ಅಂತ ಕಾಂಗ್ರೆಸ್ನವ್ರು ಹೇಳ್ತಾರೆ,
ಬಿಜೆಪಿ ಅವರು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಬಂದಾಗ ಈ ಹಣ ತೆಗೆದು ವ್ಯಾಕ್ಸಿನ್ ಫ್ರೀ ಕೊಡ್ತಿಲ್ವೇ ಅಂತ ಪ್ರಶ್ನೆ ಮಾಡ್ತಾರೆ. ಏನೇ ಆದರೂ 2 ಲಕ್ಷ ಜನ ಮತದಾರರು ಏನಿದಾರಲ್ಲ ಅವ್ರು 30 ಕೋಟಿ ಆಗ್ತಾರೆ, 2ನೇ ತಾರೀಕು ಕೌಂಟಿಂಗ್ ಆಗುತ್ತೆ, ಅದು ಫೈನಲ್. ಆದರೂ ಸಹಜವಾಗಿ ಕಣ್ಣಲ್ವ ಕೊನೆದಾಗಿ ಒಂದು ಪ್ರಶ್ನೆ, ಆನ್ಗಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಅನ್ನೋದನ್ನ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.